ಕರ್ನಾಟಕ ಕುರುಕ್ಷೇತ್ರಕ್ಕೆ ಕಾಂಗ್ರೆಸ್ ಎರಡನೆಯ ಸೈನ್ಯ ಈಗ ರೆಡಿ ಆಗಿದೆ. ಮೊದಲ ಲಿಸ್ಟ್ನಲ್ಲಿ 124, ಎರಡನೇ ಲಿಸ್ಟ್ನಲ್ಲಿ 100 ಹೆಸರುಗಳು ಬರುತ್ತಾ? ಇವತ್ತು ರಾತ್ರಿನೇ ಕಾಂಗ್ರೆಸ್ನ ರಣಕಲಿಗಳ ಲಿಸ್ಟ್ ಕೂಡ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 100 ಕ್ಷೇತ್ರಗಳಲ್ಲಿ 49 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಆದರೆ ಇನ್ನುಳಿದಂತ 51 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಎರಡನೆಯ ಸುತ್ತಿನ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ 100 ಅಭ್ಯರ್ಥಿಗಳ ಪಟ್ಟಿಯಲ್ಲಿ 49 ಅಭ್ಯರ್ಥಿಗಳ ಪಟ್ಟಿಯ ವಿಚಾರದಲ್ಲಿ ಯಾವ ಗೊಂದಲಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊಂದಲಗಳು ಸ್ಥಳೀಯವಾಗಿ ಇದೆಯೋ ಇಲ್ಲೋ ಅನ್ನೋದನ್ನ ಆ ಕ್ಷೇತ್ರವಾರು ನೋಡಿದಾಗ ಗೊತ್ತಾಗುತ್ತೆ. ಎಲ್ಲವೂ ಕೂಡ ನಾಯಕರು ಹೇಳಿದ ತಕ್ಷಣ ಅಲ್ಲಿ ಏನೂ ಇಲ್ಲ ಅನ್ನೋದಲ್ಲ, ಸ್ಥಳೀಯವಾಗಿ ಕ್ಷೇತ್ರಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು. ಅವುಗಳನ್ನ ಕೂಡ ನೋಡ್ತಾ ಹೋಗೋಣ, ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಗಳಿದೆ ಅನ್ನೋದನ್ನ. ಸೊ ಇದರ ಮುಂದುವರೆದ ಭಾಗದಲ್ಲಿ ಎರಡನೆಯ ಲಿಸ್ಟ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಪ್ರತಿಷ್ಠೆಯನ್ನ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಬಿಟ್ರ ಬಹಳ ಚರ್ಚೆಗೆಡೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗ ಅಖಂಡಾಗಿ ಟಿಕೆಟ್ ಸಿಗುತ್ತಾ ಹಾಗಿದ್ದಾಗ, ಡಿಕೆ ಶಿವಕುಮಾರ್ ಬೆಂಬಲಿಗ ಸಂಪತ್ ರಾಜ್ ಕಥೆಯೇನು ಹಾಗಿದ್ದಾಗ, ಇನ್ನು ಕಲಘಟಗಿಯಲ್ಲಿ ಕಗ್ಗಂಟಾಗಿತ್ತು. ಯಾರಿಗೆ ಟಿಕೆಟ್ ಕೊಡ್ತಾರೆ? 49 ಅಭ್ಯರ್ಥಿಗಳ ಲಿಸ್ಟ್ನಲ್ಲಿ ಯಾರ ಹೆಸರಿದೆ, ಯಾರ ಹೆಸರಿಲ್ಲ? ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸಂಭಾವ್ಯ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಗೇನ್ ಸಂಭಾವ್ಯ ಪಟ್ಟಿಯನ್ನ ಹೇಳ್ತಾ ಇದ್ದೀವಿ, ಇದೇ ಫೈನಲ್ ಅನ್ನೋದಲ್ಲ, ಸಂಭಾವ್ಯ ಪಟ್ಟಿ 49 ಅಭ್ಯರ್ಥಿಗಳದ್ದು. ಇನ್ನು 51 ವಿಚಾರದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ, ಅದು ಫೈನಲ್ ಆಗುತ್ತೆ, ಇವತ್ತು ರಾತ್ರಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ 49 ಜನರದ್ದು ಏನು ಫೈನಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲಿರುವಂತಹ ಸಂಭಾವ್ಯರ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ನ ಈ ಪಟ್ಟಿ ಆಲ್ಮೋಸ್ಟ್ ಆಲ್. ಒಂದೊಂದು ಕ್ಷೇತ್ರಗಳದ್ದು ಕೂಡ ನಿಮಗೆ ಹೇಳ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಬರ್ತಾ ಇರುವಂಥದ್ದು ಜಿ ಟಿ ಪಾಟೀಲ್ ಬಿಳಗಿ ಕ್ಷೇತ್ರದ್ದು. ಅಲ್ಲಿ ಆಕ್ಚುಲಿ ಎಸ್ ಆರ್ ಪಾಟೀಲ್ ಅವರು ಇದ್ರು. ಅದನ್ನು ನಿಮ್ಗೆ ಅದರದ್ದು ಒಂದೊಂದು ಚಿಕ್ಕ ಚಿಕ್ಕದಾಗಿ ಹೇಳ್ಕೊಂಡು ಹೋಗ್ತೀನಿ ಅದನ್ನು. ಅದಾದ ನಂತರ ನಿಮಗೆ ಪೂರ್ತಿಯಾಗಿ ಹೇಳ್ಕೊಂಡು ಹೋಗೋಣ ಫಾಸ್ಟ್ ಆಗೋದಾದರೆ. ಸದ್ಯಕ್ಕೆ ಬಿಳಗಿದು ಎಸ್ ಆರ್ ಪಾಟೀಲ್ ಇದ್ದರು. ಅವ್ರ ಪಾಟ್ ಪಾಪ ದೇವರ ಹಿಪ್ಪರಿಗೆ ಕೇಳಿದ್ರಿಂದ ಅವ್ರು ಆ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಜಿ ಟಿ ಪಾಟೀಲ್ ಅವರು, ಇನ್ನೊಂದು ಕಡೆಗೆ ಬಸವಪ್ರಭು ಸರ್ನಾಡಗೌಡರು ಕೇಳಿದರು, ಬಿ ಎನ್ ಖೋತ್ ಅವರು ಕೇಳಿದರು. ಅಲ್ಲಿ ನಿರಾಣಿ ವರ್ಸಸ್ ನಡೀತಾ ಇರುವಂಥ ಫೈಟ್ ಅದು ಬಿಳಗಿ ಕ್ಷೇತ್ರದ್ದು. ದೇವರ ಹಿಪ್ಪರಿಗೆ ನಾನು ಹೇಳ್ತಾ ಇದ್ದೆ, ಎಸ್ ಆರ್ ಪಾಟೀಲ್ ಅವರು ಆ್ಯಕ್ಚುಲಿ ಬಿಳಗಿಯಿಂದ ಇರಬೇಕಾಗಿತ್ತು, ಅವರು ದೇವರ ಹಿಪ್ಪರಿಗೆಯಿಂದ ಕೇಳಿದ್ರಿಂದ ಎಸ್ ಆರ್ ಪಾಟೀಲ್ ಅವರಿಗೆ ದೇವರ ಹಿಪ್ಪರಿಗೆ ಕೊಡ್ತಾರೆ ಅಂತ ಹೇಳಿ. ಬಟ್ ಅಲ್ಲಿ ಏನು ಆಗಿದ್ದಾಗ ದೇವರ ಹಿಪ್ಪರಿಗೆಯಲ್ಲಿ, ಪ್ರಭುಗೌಡ ಪಾಟೀಲ್ ಎಂ ಬಿ ಪಾಟೀಲ್ ಅವರ ಆಪ್ತ, ಅದೇ ರೀತಿಯಾಗಿ ಆನಂದ ದೊಡ್ಡಮನಿ ಇವರು ಕೂಡ ಅಲ್ಲಿ ಟಿಕೆಟನ್ನು ಕೇಳ್ತಾ ಇದ್ದಿದ್ದು, ಅವರು ಕೂಡ ಎಂ ಬಿ ಪಾಟೀಲ್ ಅವರ ಆಪ್ತರು. ಸೋಮನಗೌಡ ಪಾಟೀಲ್ ಅವ್ರ ಜೊತೆಗೆ ಈಗ ಅಲ್ಲಿ ಒಂದಿಷ್ಟು ತೀಸರ ನಡೆಯುತ್ತೆ ಫೈಟ್. ಇನ್ನು ನಿಮಗೆ ಒಂದೊಂದು ಕ್ಷೇತ್ರಗಳು ಹೇಳ್ತಾ ಹೋದಾಗ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ, ಬಟ್ ನಾನು ಕೆಲವೊಂದಿಷ್ಟು ಕ್ಷೇತ್ರಗಳ ಬಗ್ಗೆ ವಿಶೇಷವಾಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಬದಾಮಿ ಮಹೇಶ್ ಹೊಸಗೌಡರ್ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಜಿ ಟಿ ಪಾಟ್ ಭೀಮಸೇನ್ ಚಿಮ್ಮನಕಟ್ಟೆಯವ್ರದ್ದು ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಇದ್ದಿದ್ದು ಭೀಮ್ ಮಹೇಶ್ ಹೊಸಗೌಡರ್, ಅನಿಲ್ ದಡ್ಡಿ, ಜೊತೆಗೆ ಚಿಮ್ಮನಕಟ್ಟೆಯವರ ಮಗ ಭೀಮಸೇನ್ ಚಿಮ್ಮನಕಟ್ಟಿ. ಚಿಮ್ಮನಕಟ್ಟೆಯವ್ರಿಗೆ ತುಂಬ ಹೆಸರಿದ್ದಿದ್ದು, ಸೊ ಹಾಗಾಗಿ ಏಜ್ ಆಯಿತು ಅನ್ನೋದಕ್ಕೋಸ್ಕರ ಅಲ್ಲಿಗೆ ಅವರಿಗೆ ಮಗನಿಗೆ ಕೇಳ್ತಾ ಇದ್ದಾರೆ. ಇನ್ನು ಅಫ್ಜಲ್ಪುರ್ ಎಂ ವೈ ಪಾಟೀಲ್ ಅವರಿಗೆ, ಅರುಣ್ ಪಾಟೀಲ್ ಅವರು ಕೂಡ ಕೇಳ್ತಾ ಇದ್ದಾರೆ. ಎಂ ವೈ ಪಾಟೀಲ್ ಅವರ ಮಗನೇ ಮಾಲಿಕೆಯ ಗುತ್ತೇದಾರ್ ಅವರು ಫೈಟ್ ಇರೋದಲ್ಲಿ. ಬಟ್ ನಿತಿನ್ ಗುತ್ತೇದಾರ್ ಫೈಟಿಗೆ ನಿಂತ್ಕೊಳ್ತಾ ಇದ್ದಾರೆ, ಅವ್ರು ಟಿಕೆಟ್ ಸಿಗದೆ ಇದ್ರೆ ಅವ್ರು ಇಂಡಿಪೆಂಡೆಂಟ್ ನಿಂತ್ಕೊಳ್ತಾರೆ. ಅಲ್ಲಿ ಇನ್ನೊಂಥರ ಮಜವಾಗಿದೆ ಅದು ಕ್ಷೇತ್ರ ಅಫ್ಜಲ್ಪುರದ್ದು. ಸೊ ಅದ್ರ ನೆಕ್ಸ್ಟ್ ನಾನು ಬರ್ತೀನಿ ಗುರುಮಿಟ್ಕಲ್ಗೆ, ಬಾಬುರಾವ್ ಚಿಂಚನ್ಸೂರ್ ವಿಚಾರಕ್ಕೆ ಬರೋಣ. ಅಲ್ಲಿ ಯಾರಿಗೆ ಕೊಡ್ತಾರೆ? ಈಗ ಪಕ್ಷ ಬದಲಾವಣೆ ಮಾಡಿ ಹೋಗಿದ್ದಾರೆ, ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಫಸ್ಟ್ ಇದೆ. ಕಾರಣ ಏನು ಬಾಬುರಾವ್ ಚಿಂಚನ್ಸೂರಿಗೆ? ಅಲ್ಲಿ ಅಭ್ಯರ್ಥಿಗಳೇ ಇರಲಿಲ್ಲ, ಹಾಗಾಗಿ ಯಾವ ಸಮಸ್ಯೆನೂ ಇರಲಾರ್ದೇ ಬಾಬುರಾವ್ ಚಿಂಚನ್ಸೂರ್ ಅವರಿಗೆ ಅದನ್ನು ಕೊಟ್ಟಾಗಿದೆ. ಬಟ್ ಅಲ್ಲಿ ಫೈಟ್ ಇರೋದು ಶರಣಗೌಡ ಕಂದಕೂರ್ ಅವರು ವಿಚಾರದಲ್ಲಿ, ಜೆ ಡಿ ಎಸ್ನಿಂದ ಅವರಿದ್ದಾರೆ. ಆ ತೀಸರ ಅಲ್ಲಿ ನಡೆಯುತ್ತೆ. ಇನ್ನು ರಾಯಚೂರಿಗೆ ಬರೋಣ. ರಾಯಚೂರಿನಲ್ಲಿ ತುಂಬ ಸ್ವಲ್ಪ ಬೇಗ ಬೇಗ ಹೋಗ್ಬಿಡೋಣ ಅನ್ಸುತ್ತೆ. ರಾಯಚೂರಿನಲ್ಲಿ ಎನ್ ಎಸ್ ಬೋಸರಾಜು ಇದ್ದಾರೆ. ಆಕಾಂಕ್ಷಿಗಳ ಲಿಸ್ಟ್ ಎಷ್ಟು ಗೊತ್ತಾ? ಕೆ ಪಿ ಸಿಗೆ ಅರ್ಜಿ ಸಲ್ಲಿಸಿದವರು 17 ಜನ ಇದ್ದಾರೆ, 17 ಜನ. ಸೊ ಬೋಸರಾಜು ಅವ್ರ ಮಗಂಗೂ ಕೂಡ ಕೇಳ್ತಾ ಇದ್ದಾರೆ. ಸೈಯದ್ ಯಾಸೀನ್ ಅವರು ಕೂಡ ಅಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಶಿವರಾಜ್ ಪಾಟೀಲ್ ಜೊತೆಗೆ ಫೈಟ್ ನಡೆಯುತ್ತೆ. ಇನ್ನು ರುದ್ರಯ್ಯ ಲಿಂಗಸಗೂರಿಗೆ ಬರೋಣ. 6 ಜನ ಇದ್ದಾರೆ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳು. ದಲಿತರಿಗೆ ಕೊಡಬೇಕು, ಸ್ಥಳೀಯರಿಗೆ ಕೊಡಬೇಕು ಅನ್ನುವಂಥ ಕೂಗಿತ್ತು. ಬಟ್ ಇಲ್ಲಿಯವರೆಗೂ ಲಿಂಗಸಗೂರಿನಲ್ಲಿ ಸ್ಥಳೀಯರು ಯಾರಿಗೂ ಇಲ್ಲ, ಆಚೆಯಿಂದ ಬಂದವರಿಗೆ ಕೊಟ್ಟಿದ್ದಾರೆ ಅನ್ನೋದಿದೆ. ಇನ್ನು
ಶಿರಹಟ್ಟಿಗೆ ಹೋಗೋಣ. ರಾಮಕೃಷ್ಣ ದೊಡ್ಡಮನಿ ಅವ್ರಿಗಿದೆ, ಅಲ್ಲೂ ಎಷ್ಟು ಟಿಕೆಟ್ ಆಕಾಂಕ್ಷಿಗಳತ್ತಾ ಅರ್ಜಿ ಸಲ್ಲಿಸಿದವರು, 14 ಜನ ಅಲ್ಲಿ ಅರ್ಜಿ ಸಲ್ಲಿಸಿದವರು. 2 ಲಕ್ಷ ಕಟ್ಟಬೇಕಾಗಿತ್ತು, ಅವರೆಲ್ಲ 2 ಲಕ್ಷ ಕಟ್ಟಿದವರು 14 ಜನ. ಸುಜಾತ ದೊಡ್ಡಮನಿ ಅವರು ಕೂಡ ಇದ್ದಾರೆ ರಾಮಣ್ಣ ಲಮಾಣಿ ಜೊತೆಗೆ ಫೈಟಲ್ಲಿ. ಇನ್ನು ನೆಕ್ಸ್ಟ್ ಹೋಗೋದಾದರೆ ನಿಮಗೆ ಮೂಡಿಗೆರೆಗೆ ಹೋಗೋಣ. ನಯನ ಮೋಟಮ್ಮ ಅಲ್ಲಿ ಇದ್ದಿದ್ದು 3 ಆಕಾಂಕ್ಷಿಗಳಿದ್ರು, ಆ್ಯಕ್ಚುಲಿ 3 ಜನ. ನಾಗರತ್ನ ಅವರು ಇದ್ದರು, ರಾಜೀನಾಮೆಯನ್ನು ಕೊಟ್ಟು ಆಚೆ ಹೋದರು ಕಾಂಗ್ರೆಸ್ನಿಂದ. ಶ್ರೀರಂಗಯ್ಯ ಅವರು DC ಆಗಿದ್ದರು, ಸ್ವಲ್ಪ ರಿಟೈರ್ಡ್ ಆದ ನಂತರ ಓಡಾಡಿದರು, ಬಟ್ ಈಗಿಲ್ಲ, ಅವರು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದೇ ಒಂದು ಹೆಸರು, ನಯನ ಮೋಟಮ್ಮ ಅವರಿಗೆ ಅಲ್ಲಿ ಫೈನಲ್ ಆಗುತ್ತೆ ಅಂತ ಹೇಳಿ. ಇನ್ನು ಶಿರ್ಸಿ ಭೀಮಣ್ಣ ನಾಯಕ್ ಅವರಿಗೆ ಶಿರ್ಸಿಯಲ್ಲಿ ಒಂದು ರೀತಿಯಾದಂಥ ಲೆಕ್ಕಾಚಾರಗಳೇ ಬೇರೆ, ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿದರು, ಫೈನಲಿ ಭೀಮಣ್ಣ ನಾಯಕ್ ಅವರಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಭಾವ್ಯ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಗದೊಂದು ಕಡೆ ಯಲ್ಲಾಪುರು VS ಪಾಟೀಲ್ ಒಬ್ಬರೇನ ಹೆಸರು ಇಲ್ಲ, ಅರ್ಜಿ ಸಲ್ಲಿಸಿದ್ದಾರೆ ತುಂಬ ಜನ, 5-6 ಜನ ಅರ್ಜಿಯನ್ನು ಸಲ್ಲಿಸಿರೋದಿದೆ ಯಲ್ಲಾಪುರದಲ್ಲಿ, ಬಟ್ ಅದು ಫೈನಲಿ VS ಪಾಟೀಲ್ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ. ಇನ್ನು ತೀರ್ಥಹಳ್ಳಿ ಕಿಮ್ಮನೆ ರತ್ನಾಕರ್ ಇಬ್ಬರ ನಡುವೆ ತೀಸರ ನಡೀತಾ ಇದ್ದಿದ್ದು ಅಲ್ಲಿ, ಬಟ್ ಫೈನಲಿ ಕಿಮ್ಮನೆ ರತ್ನಾಕರ್ ಅವ್ರಿಗೆ ಕೊಡ್ತಾರೆ ಅನ್ನೋವಂಥದ್ದು ಇದ್ದಿದ್ದು. ಸೊ ಅವ್ರನ್ನೆಲ್ಲ ಕರೆದು ಮಾತುಕತೆಯನ್ನು ಮಾಡಿ, DK ಶಿವಕುಮಾರ್ ಅವ್ರ ಸಂಧಾನ ಸಭೆಯನ್ನು ಮಾಡಿ ಬಗೆಹರಿಸ್ಕೊಂಡ್ಬಿಟ್ಟು ಒಳಗಡೆ ಇರುವಂಥ ಬೇಗುದೆಯನ್ನು ಶಮನ ಮಾಡುವಂಥ ಪ್ರಯತ್ನವನ್ನು ತೀರ್ಥಹಳ್ಳಿಯಲ್ಲಿ ಮಾಡಿದ್ದಿದ್ದು. ಕಾರಣ 2 ಫ್ಯಾಕ್ಟ್ರಿ ಇದೆ, ಸ್ಥಳೀಯವಾಗಿರುವಂಥ ಆ ಜನರ ಆಕ್ರೋಶವನ್ನು ಲಾಭವಾಗಿ ಮಾಡಿಕೊಳ್ಳೋಣ ಅನ್ನೋ ವಿಚಾರದಲ್ಲಿ, ಹಾಗಾಗಿ ಒಳಗಿರುವಂಥ ಜಗಳ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ. ಇನ್ನು ಶಿವಲಿಂಗೇಗೌಡರು ಡೆಫಿನೆಟ್ಲಿ JDSನಿಂದ ಅರಸೀಕೆರೆಯಲ್ಲಿ ಅವರು ಕಾಂಗ್ರೆಸ್ಗೆ ಹೋದರು, ಹಾಗಾಗಿ JDS ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ತೀಸರ ಇದೆ. ಬಟ್ BJPಯಲ್ಲಿ ಹೊಸ ಕ್ಯಾಂಡಿಡೇಟ್ ಸಂತೋಷರನ್ನ ತಂದು ಹಾಕ್ತಾ ಇರೋದ್ರಿಂದ ಹೇಗೆ ನಡೆಯುತ್ತೆ ಈ ಬಾರಿ ಅನ್ನೋದನ್ನು ನೋಡಬೇಕಾಗಿದೆ ಅರಸೀಕೆರೆಯಲ್ಲಿ. ಇನ್ನು ಮಗದೊಂದು ಕೃಷ್ಣೇಗೌಡ ಅರ್ಕಲ್ಗೂಡಿನಲ್ಲಿ ಕೃಷ್ಣೇಗೌಡನ ತಂದು ನಿಲ್ಲಿಸ್ತಾ ಇದೆ. ಅಗೇನ್ ಹಾಸನದಲ್ಲಿ ಕಾಂಗ್ರೆಸ್ ವರ್ಸಸ್ JDS ಫೈಟ್ ಇರೋದು, ಅಭ್ಯರ್ಥಿಗಳು ಅಲ್ಲೂ ಇದ್ದಾರೆ, ಅರ್ಜಿಯನ್ನು ಸಲ್ಲಿಸಿದವರು ಅಲ್ಲೂ ಇದ್ದಾರೆ, ಬಟ್ ಅದೇ ಇದೆಯಲ್ವಾ ಕೆಲವು ಲೆಕ್ಕಾಚಾರಗಳ ಆಧಾರದ ಮೇಲೆ ಹೇಗೆ ಯಾವ ರೀತಿಯಾಗಿ ಅಂತ ಹೇಳಿ. ಒಂದು ಕಡೆಗೆ ಸಿದ್ದರಾಮಯ್ಯನವ್ರದ್ದು, ಒಂದು ಕಡೆ DK ಶಿವಕುಮಾರ್ ಅವರ ಕ್ಯಾಂಡಿಡೇಟ್ಗಳು ಅನ್ನೋದು, ಅದಕ್ಕಿಂತಲೂ ಹೆಚ್ಚಾಗಿ ಸ್ಥಳೀಯವಾಗಿ ಅವರು ಸರ್ವೆಗಳನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು, ಎಲ್ಲ ಪ್ರತಿಷ್ಠೆಗಳನ್ನು ಮೀರಿ ಸರ್ವೆ ಆಧಾರದ ಮೇಲೆ ಕೊಡೋಣ ಅಂತ ಹೇಳಿ. ಮದ್ದೂರು ಅಗೇನ್ ಮಂಡ್ಯ ವಿಚಾರದಲ್ಲಿ ಬರೋದಾದರೆ, ಉದಯಗೌಡ ಅವರಿಗೆ ಬಹಳ ಹೆಸರು ಕೇಳಿ ಬಂದಿದ್ದು ಮದ್ದೂರಿನಲ್ಲಿ, ಅರ್ಜಿಯನ್ನು ಸರಿಸುಮಾರು 10 ಡಜನ್ಗಿಂತಲೂ ಹೆಚ್ಚು ಜನ ಅರ್ಜಿಯನ್ನು ಸಲ್ಲಿಸಿದವರಿದ್ದಾರೆ, ಬಟ್ ಫೈನಲಿ ಉದಯಗೌಡರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಮದ್ದೂರಿನಲ್ಲಿ. ಇನ್ನು ಚಾಮುಂಡೇಶ್ವರಿಯಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡರಿಗೆ ಕೊಡ್ತಾರೆ ಅಂತ ಹೇಳಿ, ಬಟ್ ಇಲ್ಲಿ ಭಾಳ ದೊಡ್ಡ ಚರ್ಚೆ ಬಂದಿತ್ತು, ಯತೀಂದ್ರ ಅವರನ್ನು ಇಲ್ಲಿಗೆ ಹಾಕ್ತಾರೆ ಅನ್ನುವಂಥದ್ದು, ಬಟ್ ಯತೀಂದ್ರ ಅವರು ಹಾಕಿಲ್ಲ, ಇಲ್ಲಿಗೆ ಹಾಕ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾವಿನಹಳ್ಳಿ ಸಿದ್ದೇಗೌಡರು ಸಿದ್ದರಾಮಯ್ಯನವರ ಜೊತೆಗೆ ಓಡಾಡಿದಂಥವ್ರಿಗೆ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಅಲ್ಲಿ ಕೊಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುಬ್ಬಿಯಲ್ಲಿ ಡೆಫಿನೆಟ್ಲಿ JDSನಿಂದ ಹೋಗಿರುವಂಥ ಶ್ರೀನಿವಾಸ್ ಅವರಿಗೆ ಅಲ್ಲಿ ಟಿಕೆಟನ್ನು ನೀಡ್ತಾರೆ, ಬಟ್ ಫೈಟ್ ಅಂತೂ ಬಹಳ ಮಜವಾಗಿದೆ ಗುಬ್ಬಿಯಲ್ಲಿ. ಸ್ಥಳೀಯವಾಗಿ ಒಂಥರ ಬೇಸರಗೊಂಡಿರುವಂಥವ್ರಿದ್ದಾರೆ, ಹೊರಗಿನವ್ರು ಬಂದವ್ರನ್ನೆಲ್ಲ ಕೊಡ್ತಾ ಇದ್ದೀರಾ ನೀವು, ನಾವು ಇಲ್ಲಿದ್ದಂಥವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗೆ ಒಂದಿಷ್ಟು ಅಸಮಾಧಾನ ಗುಬ್ಬಿಯಲ್ಲಂತೂ ಸ್ಥಳೀಯವಾಗಿ ಇದೆ. ಇನ್ನು ನೆಕ್ಸ್ಟ್ ಹೋಗೋದಾದರೆ ಕಲಘಟಗಿ ಹೋಗೋಣ. ಸಂತೋಷ್ ಲಾರ್ಡ್ ಅವರಿಗೆ ತುಂಬ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಕಳೆದ ಬಾರಿ ಸೋಲನ್ನು ಅನುಭವಿಸಿದರು, ತುಂಬ ಕೆಲಸ ಮಾಡ್ಕೊಂಡಿದ್ದಾರೆ, ಈ ಬಾರಿ ನಿಂತ್ಕೊಳ್ಬೇಕು ಅಂತ ಹೇಳಿ ಫೈನಲಿ ಅವರಿಗೆ ಕೊಡ್ತಾರೆ ಅಂತ ಹೇಳಿ. ಅಲ್ಲೂ ಕೂಡ ಅರ್ಜಿ ಸಲ್ಲಿಸಿದವರು ಇದ್ದಾರೆ, 2-3 ತುಂಬ ಪ್ರಬಲವಾಗಿರುವಂಥ ಕ್ಯಾಂಡಿಡೇಟ್ಗಳಿದ್ದು ಅದರಲ್ಲಿ ಸಂತೋಷ್ ಲಾಡ್ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅನ್ನೋದು. ಕಲಘಟಗಿ ಮತ್ತೊಂದು ಟಗ್ ಆಫ್ ವಾರ್ ಇರುವಂಥ ಕ್ಷೇತ್ರ ಅದು. ಇನ್ನು ನೆಕ್ಸ್ಟ್ ಹೋಗೋದಾದರೆ ಬೆಂಗಳೂರು ಕಡೆಗೆ ಬರೋಣ. ಅಖಂಡ ಶ್ರೀನಿವಾಸ ಮೂರ್ತಿ ಪುಲಕೇಶಿ ನಗರ, ಈ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದಲ್ಲಿ DK ಶಿವಕುಮಾರ್ ಕ್ಯಾಂಡಿಡೇಟನ್ನು ಹಾಕಬೇಕು ಅನ್ನೋದಕ್ಕೋಸ್ಕರ ಸಂಪತ್ ರಾಜ್ ವಿಚಾರದಲ್ಲಿ ಬಂತು, ಚರ್ಚೆ ನಡೀತು. ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ ಈ ಕಡೆಗೆ ಅಖಂಡ ಶ್ರೀನಿವಾಸ ಮೂರ್ತಿ, ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ ಯಾಕೆ ಅಂತಂದರೆ ಜಮೀರ್ ಅವರ ಆಪ್ತ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರನ್ನ ಗೆಲ್ಲುವ ಕಾರಣ ಆಗಿದೆ ಜಮೀರ್ ಅಹಮದ್ ಅವರು. ಹಾಗಾಗಿ ಒಂಥರ ಲವ್ ಜಾಸ್ತಿ, ಹಾಗಾಗಿ ಫೈನಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಸಫಲರಾದ್ರ ಅಂತ ಈಗ ಸದ್ಯಕ್ಕಿರುವಂಥ ಲೆಕ್ಕಾಚಾರಗಳು ಗೊತ್ತಿಲ್ಲ. ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗೋದಾದರೆ PGR ಸಿಂಧ್ಯಾ ಪದ್ಮನಾಭನಗರ, ತುಂಬ ಕಸರತ್ತನ್ನು ಮಾಡಿದರು. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಈಗ ಅವರೇ ಅಧ್ಯಕ್ಷರಾಗಿರೋದು, ಹೆಚ್ಚಿನ ರೀತಿಯಾದಂಥ ಅವ್ರ ಮೇಲೆ ಬಹುದೊಡ್ಡ ಆರೋಪಗಳು ಕೂಡ ಇದ್ದಾವೆ, ಅಲ್ಲಿ ಎಲ್ಲ ಭ್ರಷ್ಟಾಚಾರ ಮಾಡಿದ್ರನ್ನೋ ಆರೋಪಗಳು ಕೂಡ ಇದೆ, ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ಮುಂದೆ ಬರ್ತಾರೆ ಅಂತ ಹೇಳಿ. ಬಟ್ ಈಗ ಪದ್ಮನಾಭನಗರದಿಂದ PGR ಸಿಂಧ್ಯಾ ಅವರು ಅಖಾಡಕ್ಕೆ ಇಳಿತಾರೆ ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಅಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ಕೂಡ ಇದೆ ಪದ್ಮನಾಭನಗರದಲ್ಲಿ, ಇಬ್ಬರಲ್ಲಿ ಒಬ್ಬರು ರಘು ಅಂತ ಏನೋ ಇರಬೇಕು, ಮೋಸ್ಟ್ಲಿ ಅವರು ರವಿನೋ ರಘುನೋ ಏನೋ ಇರಬೇಕು, ಇನ್ನೊಬ್ಬರು ಕ್ಯಾಂಡಿಡೇಟ್ ಫೈಟ್ ಇದೆ ಅಲ್ಲಿ. ಇನ್ನು ಮಹಾಲಕ್ಷ್ಮಿ ಲೇಔಟು ಕೇಶವ ಮೂರ್ತಿ, ಆಕಾಂಕ್ಷಿಗಳ ಪಟ್ಟಿಯನ್ನು ಕೊರತೆ ಇಲ್ಲ ಯಾವ ಕ್ಷೇತ್ರದಲ್ಲೂ ಕೂಡ,
ನಾಲ್ಕು ಐದಕ್ಕೆ ಯಾವ ಕೊರತೆನೂ ಇಲ್ಲ, ಅದಕ್ಕಿಂತಲೂ ಹೆಚ್ಚೇ ಇದ್ದಾರೆ. ಬಟ್ ಅದೆಲ್ಲವೂ ಕೂಡ ಪಾರ್ಟಿ ಫಂಡ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು? ಒಬ್ಬೊಬ್ಬ ಅರ್ಜಿ 2.5 ಲಕ್ಷ ರೂಪಾಯಿ. ಸೊ 5 ಜನಕ್ಕಾಗಿದ್ರೆ ಒಂದು ಕ್ಷೇತ್ರದಲ್ಲಿ 10 ಲಕ್ಷ ರೂಪಾಯಿ. ಕ್ಯಾಲ್ಕುಲೇಷನ್ ನೀವು ಮಾಡಿ. ಕೆಲವು ಕಡೆಗಳಲ್ಲಿ 14 ಇದೆ, ಕೆಲವು ಕಡೆಗಳಲ್ಲಿ 20 ಇದೆ. ಬಟ್ ಆಕಾಂಕ್ಷಿಗಳಲ್ಲಿ ಇರುವಂಥವರಿಗೆ ಒಬ್ಬರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರಾ, ಆಚೆಯಿಂದವ್ರಿಗೆ ಕೊಟ್ಟಿದ್ದಾರಾ ಅಂತ ಹೇಳಿ. ಇನ್ನು ಚಿಕ್ಕರಾಯಪ್ಪ ಯಶವಂತಪುರದಲ್ಲಿ, ಅವ್ರಿಗೆ ಸಮಸ್ಯೆ ಆಗಿದ್ದೇನು ಯಶವಂತಪುರದಲ್ಲಿ ಅಂತಂದರೆ, ಇಲ್ಲಿಯವರೆಗೂ ಒಬ್ಬರನ್ನೇ ನಂಬಿಕೊಂಡು ಗಟ್ಟಿಯಾಗಿ ಕೂತ್ಕೊಂಡಿದ್ರು. ಬಟ್ ಅವರು ಪಕ್ಷ ಬಿಟ್ಟು ಹೋದಾಗ ಹೊಸ ಅಭ್ಯರ್ಥಿಯನ್ನು ಈಗ ಹುಡುಕಬೇಕು, ಹೊಸ ಅಭ್ಯರ್ಥಿಯನ್ನು ಬೆಳೆಸಬೇಕು, ಹೊಸ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥ ಕಸರತ್ತು ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಡೆಫಿನೆಟ್ ಆಗಿದೆ. ಅದರಲ್ಲಿ ಯಶವಂತಪುರವು ಕೂಡ ಒಂದು. ಇನ್ನು ಸಿ ವಿ ರಾಮನ್ನಗರ್ ಸಂಪತ್ ರಾಜವ್ರಿಗೆ ಕೊಡ್ತಾರ, ಪುಲಕೇಶಿ ನಗರದಲ್ಲಿ ಸಿಗದೇ ಇರೋದಕ್ಕೆ ಸಿ ವಿ ರಾಮನಗರದಲ್ಲಿ ತಂದು ಸಮಾಧಾನ ಮಾಡ್ತಾರ. ಹಾಗೆ ನೋಡಿದರೆ ಸಂಪತ್ ರಾಜು ಅವರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ, ಎಲ್ಲಾದರೂ ಕಂಟೆಸ್ಟ್ ಮಾಡಿಸ್ಬೇಕು ಅಂತ. ಆದರೆ ಸಿ ವಿ ರಾಮನಗರದಲ್ಲಿ ತುಂಬಾ ಪ್ರಬಲವಾಗಿ ಆಕಾಂಕ್ಷಿಗಳಿದ್ದಾರೆ, ನಿಂತ್ಕೊಳ್ಳೇಬೇಕು ಈ ಬಾರಿ ಅಂತ. ಸಿದ್ದರಾಮಯ್ಯ ಹಿಂದೆ ಓಡಾಡ್ತಾರೆ, ಡಿ ಕೆ ಶಿವಕುಮಾರ್ ಹಿಂದೆ ಓಡಾಡ್ತಾರೆ. ಬಟ್ ಪುಲಕೇಶಿ ನಗರದಲ್ಲಿ ಆಗದೇ ಇದ್ದಿದ್ದಕ್ಕೆ ಸಂಪತ್ ರಾಜು ಅವರಿಗೆ ಇಲ್ಲಿ ಕೊಟ್ಟು ಸಮಾಧಾನ ಮಾಡ್ತಾ ಇದ್ದಾರ ಅಂತ. ಇನ್ನೊಂದು ಯಲಹಂಕ ಕ್ಷೇತ್ರ, ಕೇಶವ್ ರಾಜಣ್ಣ ಅಂತ ಹೇಳಿ ಓಡಾಡಿದ್ದಾರೆ ಆ ಕ್ಷೇತ್ರದಲ್ಲಿ, ಅಲ್ಲೂ ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. 3-4 ಅಭ್ಯರ್ಥಿಗಳು ತುಂಬಾ ಸ್ಟ್ರಾಂಗ್ ಆಗಿ ಕಂಟೆಸ್ಟ್ ಮಾಡಕ್ ಮುಂದಾಗಿದ್ರು, ಎಲ್ಲಾ ರೀತಿಯಾದಂತ ಪ್ರಯತ್ನವನ್ನ ಮಾಡಿದ್ರು. ಸದ್ಯಕ್ಕೀಗ ಕೇಶವ್ ರಾಜಣ್ಣ ಅವರ ಸಂಭಾವ್ಯ ಹೆಸರು ಓಡಾಡ್ತಾ ಇದೆ. ದಾಸರಹಳ್ಳಿಯಲ್ಲಿ ಧನಂಜಯ್, ದಾಸರಹಳ್ಳಿಯ ಕ್ಯಾಲ್ಕುಲೇಷನ್ಗಳೇ ಬೇರೆ. ಸೊ ಧನಂಜಯ್ ಅವ್ರನ್ನ ತಂದಿಡ್ತಾ ಇದ್ದಾರೆ ಅಂತೇಳಿ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ಇಟ್ಕೊಂಡಿರುವಂತಹ ಧನಂಜಯ್ ಅವರು. ಸೊ ಹಾಗಾಗಿ ಆ ಲೆಕ್ಕಾಚಾರಗಳ ಅಡಿಯಲ್ಲಿ ಕೊಟ್ಕೊಂಡಿದ್ದಾರೆ, ತುಂಬಾ ಹೋಪ್ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಅವ್ರದ್ದಿದೆ. ಕೆಲವು ಅವ್ರದ್ದೇ ಆದಂಥ ಸ್ಟೂಡೆಂಟ್ಸ್ಗಳಿರೋದ್ರಿಂದ ಪೋಷಕರು ಓಡ್ಸ್ಗಳು ಬರುತ್ತೆ ಅನ್ನುವಂಥದ್ದು ಇನ್ನೊಂದು ರೀತಿಯಾದಂಥ ಲೆಕ್ಕಾಚಾರ ಹಲವು ಕಡೆಗಳಲ್ಲಿ ಈ ರೀತಿ ಮಾಡ್ತಾರೆ, ಅಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಇನ್ನು ಬೆಳಗಾವಿ ನಗರ, ರಾಜು ಸೇಠ್ ಅವರಿಗೆ ಕೊಡ್ತಾರೆ ಅಂತ ಹೇಳಿ, ಇಲ್ಲಿ ಅಗೇನ್ ಕಾಂಗ್ರೆಸ್ಗೆ ಸಮಸ್ಯೆ ಆಗ್ತಾ ಇದ್ದಿದೆ. ಅದೇ ಯಾರಿಗೆ ಆಯ್ಕೆ ಮಾಡ್ಕೊಳ್ಬೇಕು, ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಮರಾಠಿ ಓಟ್ಗಳನ್ನು ಸೆಳೆಯೋದಕ್ಕೋಸ್ಕರ, ಬಿ ಜೆ ಪಿ ಪ್ರಬಲವಾಗಿರೋದನ್ನು ಎದುರಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ಹಾಕ್ಕೊಂಡು ಬೆಳಗಾವಿ ನಗರದಲ್ಲಿ ಈಗ ರಾಜು ಸೇಠ್ ಅವರನ್ನು ತಂದು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಸಂಭಾವ್ಯ ಪಟ್ಟಿ ಕೋನರೆಡ್ಡಿ ನವಲ್ಗುಂದ್ ಜೆ ಡಿ ಎಸ್ನಲ್ಲಿದ್ದರು, ಜೆ ಡಿ ಎಸ್ನಿಂದ ಒಂದು ಬಾರಿ ಶಾಸಕರಾಗಿದ್ದಂಥವರು, ಅದಾದ ನಂತರ ಸೋತರು. ಮಹದಾಯಿ ಹೋರಾಟದ ವಿಚಾರದಲ್ಲಿ ತುಂಬ ಮಹದಾಯಿ ಹೋರಾಟಗಾರರಿಗೆ ಒಂದಿಷ್ಟು ಅಸಮಾಧಾನ ಬಂತು, ಹಾಗಾಗಿ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಸೋತರು. ಬಿ ಜೆ ಪಿಯಲ್ಲಿ ಗೆಲುವನ್ನು ಸಾಧಿಸ್ತು. ಬಟ್ ಕೋನರೆಡ್ಡಿ ಅವರು ಜೆ ಡಿ ಎಸ್ನ ಬಿಟ್ಟು ನೇರವಾಗಿ ಕಾಂಗ್ರೆಸ್ಸಿಗೆ ಬಂದರು. ಈಗ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅನ್ನೋ ಫೈಟ್ ಅಲ್ಲಿಗೆ ಬಂದು ನಿಲ್ತಾ ಇದ್ದಾರೆ. ಕೋನರೆಡ್ಡಿ ಅವರದೇ ಫೈನಲ್ ಆಗುತ್ತೆ ನವಲ್ಗುಂದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಇನ್ನೊಂದು ಹೆಸರಿದೆ ಅಲ್ಲಿ, ಬಟ್ ಕೋನರೆಡ್ಡಿನೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಸಂಭಾವ್ಯ ಪಟ್ಟಿನೇ. ಇನ್ನು ನೆಕ್ಸ್ಟ್ ಹೋಗೋದಾದರೆ ಧಾರವಾಡ ಗ್ರಾಮೀಣ, ಓಕೆ, ಕೂಡ್ಲಿಗಿಗೆ ಹೋಗ್ತಾ ಇದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಅವರನ್ನ ಇಲ್ಲಿ ಕಣಕ್ಕಿಳಿಸುವಂಥ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ವಿಚಾರದಲ್ಲಿ ಹೋಗೋದಾದರೆ ಡಾಕ್ಟರ್ ಶ್ರೀನಿವಾಸ್ ಪ್ರಬಲ ಆಕಾಂಕ್ಷಿಗಳಿದ್ದಂಥವ್ರು, ಈಗ ಯಾರ ಕ್ಯಾಂಡಿಡೇಟು ಏನು ಅನ್ನೋದು ಹೇಳಬೇಕಾಗಿಲ್ಲ, ಬಹಳಷ್ಟು ಜನರಿಗೆ ಗೊತ್ತು ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ಯಾರು ತಂದು ನಿಲ್ಲಿಸ್ತಾ ಇದ್ದಾರಂತೆ. ಕೂಡ್ಲಿಗೆಯಲ್ಲಿ ಟಗ್ ಆಫ್ ಆರ್ ಇರುವಂಥ ಮತ್ತೊಂದು ಕ್ಷೇತ್ರ ಅದು. ಸೊ ಇನ್ನು ನೆಕ್ಸ್ಟು ನಾನು ಬರೋದಾದರೆ ನಿಮಗೆ ಧಾರವಾಡಕ್ಕೆ ಬರೋಣ. ಧಾರವಾಡದ ಗ್ರಾಮೀಣದಲ್ಲಿ ಅಮೃತ್ ದೇಸಾಯಿ ಅವರಿಗೆ ಸದ್ಯಕ್ಕೆ ಅಲ್ಲಿ ಶಾಸಕರು, ಬಟ್ ವಿನಯ್ ಕುಲಕರ್ಣಿ ಅವರಿಗೆ ಧಾರವಾಡಕ್ಕೆ ಹೋಗೋಕ್ಕೆ ಪರ್ಮಿಷನನ್ನು ಸಿಗ್ತಾ ಸಿಗಬೇಕಾ ನೋಡಬೇಕು. ಬಟ್ ಪರವಾನಿಗೆ ಏನೋ ತೊಗೊಂಡಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಅಪೀಲ್ ಕೂಡ ಹೋಗಿದ್ರು ಅವರು ಈ ವಿಚಾರದಲ್ಲಿ. ಅವರು ಇನ್ನೊಂದು ಕಡೆಗೆ ಶಿಗ್ಗಾವಿಗೂ ಕೂಡ ಸ್ಪರ್ಧೆ ಮಾಡ್ತಾರಂಥೇಳಿ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಬಂದಿತ್ತು. ಧಾರವಾಡ ಗ್ರಾಮೀಣ ಅವರು ಕಳೆದ ಬಾರಿ ನಿಂತು ಸೋತಿದ್ರು, ಬಟ್ ಈ ಬಾರಿ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅಂತೇಳಿ. ಬಟ್ ಕಂಡೀಷನ್ ಇದೆ ಅವರಿಗೆ, ಅದನ್ನೇನಾಗುತ್ತೆ ಅಂತ ನೋಡಬೇಕು ಕಾನೂನಾತ್ಮಕವಾಗಿ. ಮೋಹನ್ ಲಿಂಬಿಕಾಯಿ ಅವರು ಬಿ ಜೆ ಪಿಯನ್ನು ಬಿಟ್ಟು ಈಗ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರು. ಕಾರಣ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿ ಅವರಿಗೆ ಪಶ್ಚಿಮದಲ್ಲಿ ಟಿಕೆಟ್ ಕೊಡೋಕ್ಕೆ ಅವಕಾಶ ಇರಲಿಲ್ಲ, ಹಾಗಾಗಿ ಅಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋರಿಗೆ ಗ್ಯಾರಂಟಿ ಇದ್ದಿದ್ದು. ಹಾಗಾಗಿನೇ ಕಾಂಗ್ರೆಸ್ಸಿಗೆ ಹೋಗಿ ಮೋಹನ್ ಲಿಂಬಿಕಾಯಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಧಾರವಾಡದ ಪಶ್ಚಿಮದಲ್ಲಿ. ಪಶ್ಚಿಮದಲ್ಲಿ ಯಾರು ಶೆಟ್ಟರ್ ವಿರುದ್ಧ ಫೈಟ್ ಜೋರಾಗಿ ನಡೆಯುತ್ತೆ. ಇನ್ನು ಸತೀಶ್ ಬಂಡಿಯೋಡರ್ ಅವರು ಆಕ್ಚುಲಿ ಶೆಟ್ಟರ್ ಅವ್ರ ಜೊತೆಗೆ ತುಂಬ ಆತ್ಮೀಯರಾಗಿದ್ದಂಥವ್ರು, ಬಟ್ ಯಾಕೆ ಹೋದರೂ ಗೊತ್ತಾಗಲಿಲ್ಲ, ಕ್ಷೇತ್ರದಲ್ಲಿ ಟಿಕೆಟ್ ಸಿಗ್ಲಿಕ್ಕಿಲ್ಲೇನೋ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಆತ್ಮೀಯರು. ಇನ್ನು ನೆಕ್ಸ್ಟ್ ಇನ್ನೊಂದು ಕಡೆಗೆ ಹೋಗೋಣ. ಸತೀಶ್ ಬಂಡಿಯೋಡರ್ ಮುಧೋಳ ಕ್ಷೇತ್ರದಲ್ಲಿ ಸತೀಶ್ ಬಂಡಿಯೋಡರ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ 4 ಜನ ಆಕಾಂಕ್ಷಿಗಳು ಪ್ರಬಲವಾಗಿದ್ದಂಥವ್ರು, ಅರ್ಜಿಯನ್ನು ಸಲ್ಲಿಸಿದಂಥವ್ರು ಇದ್ದಾರೆ. ಅವರಿಗೆ ಈಗ ಫೈನಲಿ ಕೊಡ್ತಾರೆ ಅಂತೇಳಿ. ಇನ್ನಾಗೇನು ತೇರದಾಳದಲ್ಲಿ ಪಾಪ ಕಳೆದ ಬಾರಿ ಸ್ವಲ್ಪ ಕಷ್ಟ ಆಯಿತು ಉಮೇಶ್ರೀ ಅವರಿಗೆ.
ಬಟ್ ಈ ಬಾರಿ ಏನು ಸಮಸ್ಯೆ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ತೇರದಾಳಲ್ಲಿ ಅವರಿಗೆ ಫೈನಲ್ ಅಂತಿದ್ದಾರೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಆಕಾಂಕ್ಷಿಗಳಿದ್ರು ಅದರಲ್ಲಿ ಇಲ್ಲ ಅಂತಲ್ಲ. ಇನ್ನು ರಾಜು ಅಲ್ಗೂರ್ ನಾಗಠಾಣದಲ್ಲಿ ಅಲ್ಲಿ ಜಾತಿ ಲೆಕ್ಕಾಚಾರಗಳ ಮೇಲೆ ಬರ್ತಾ ಇದೆ, ಜೊತೆಗೆ ಅಲ್ಲಿ ಕ್ಷೇತ್ರವಾರು ಓಡಾಡ್ತಾ ಇರುವಂಥವ್ರು ಸ್ಥಳೀಯವಾಗಿರುವಂಥ ನಾಯಕರ ಅಭ್ಯರ್ಥಿಗಳು. ಇವರು ಸಿದ್ದರಾಮಯ್ಯನವರ ಅಭ್ಯರ್ಥಿ, ಡಿ ಕೆ ಶಿವಕುಮಾರ್ ಅಭ್ಯರ್ಥಿ ಅಂತಲ್ಲ, ಸ್ಥಳೀಯವಾಗಿರುವಂಥ ಅಲ್ಲಿರುವಂಥ ಲೀಡರ್ಸ್ಗಳ ಅಭ್ಯರ್ಥಿಗಳು, ಆ ಭಾಗದಲ್ಲಿರುವಂಥ ಲೀಡರ್ಸ್ಗಳು, ಖರ್ಗೆ ಅವರಾಗಿರ್ಬೋದು, ಎಂ ಬಿ ಪಾಟೀಲ್ ಅವರಾಗಿರ್ಬೋದು, ಇವರ ಕ್ಯಾಂಡಿಡೇಟ್ಸ್ಗಳು. ಅಶೋಕ್ ಮನಗೋಳಿ ಸಿಂದಗಿಯಿಂದ ಪ್ರಬಲವಾಗಿರುವಂಥ ಪೈಪೋಟಿಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಮನಗೋಳಿ. ಅಲ್ಲೂ ತೀಸರ ಇದೆ, ಒಳಗೆರೆದಂಥ ಒಂದಿಷ್ಟು ಅಸಮಾಧಾನಗಳು, ಅದು ಹೇಗೆ ಶಮನ ಆಗುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ. ಇವರೆಲ್ಲ ಕಲಿಗಳು. ಇನ್ನು ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗೋದಾದರೆ ಕಲಬುರಗಿ ಗ್ರಾಮೀಣ, ರೇವು ನಾಯಕ ಬೆಳಮಗಿ, ಅನೇಕ ರೀತಿಯಾದಂಥ ಮಾತುಗಳು ಕೇಳಿ ಬಂತು ಬೆಳಮಗಿಯವರ ವಿಚಾರದಲ್ಲಿ. ಬಟ್ ಅದೆಲ್ಲವನ್ನು ಮೀರಿ ಈಗ ಟಿಕೆಟನ್ನು ಕೂಡ ಪಡೆಯೋದ್ರಲ್ಲಿ ಯಶಸ್ವಿ ಆದ್ರ ಅಂತ ಬೆಳಮಗಿಯವರು. ಸೊ ರೇವು ನಾಯಕ್ ಬೆಳಮಗಿಯವರು ಫೈನಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂತೋಷ್ ಬೆಳಗುಂದಿ ಕಲಬುರಗಿ ದಕ್ಷಿಣ, ಬದಲಾವಣೆ ಆಗಬಹುದು ಅಂತ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ, ಬಟ್ ಫೈನಲಿ ಮಾಡಬಹುದು ಇವರಿಗೆ ಅಂತ ಕಲಬುರಗಿಯಲ್ಲಿ. ಯಾವ ಕಾರಣಕ್ಕೆ ಏನು ಅನ್ನೋದನ್ನು ನೋಡಬೇಕಾಗಿದೆ. ಕಲಬುರಗಿ ದಕ್ಷಿಣ ಭಾಗದಲ್ಲಿ ಅನುರಾಧ ಮಾಲಕರೆಡ್ಡಿ ಯಾದಗಿರಿಯಿಂದ ಅವರಿಗೆ ಕೊಡ್ತಾರೆ ಅಂತೇಳಿ ಅಭ್ಯರ್ಥಿಗಳ ಕೊರತೆ ಇದ್ದಿದ್ದರಿಂದ ಅದರಲ್ಲೇ ಹುಡುಕಿ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದರಲ್ಲಿ ತಂದು ಹಾಕಿದ್ದಾರೆ ಅನುರಾಧ ಮಾಲಕರೆಡ್ಡಿ ಅವರನ್ನು. ಇನ್ನು ಸಿಂಧನೂರು ಹೋಗೋದಾದರೆ ಹಂಪನಗೌಡ ಬಾದರ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇದ್ದಾರೆ ಸಿಂಧನೂರಿನಲ್ಲಿ ಹಂಪನಗೌಡ ಬಾದರ್ಲಿ ಅವರು. ಈ ಕೆಲವು ಕ್ಷೇತ್ರಗಳಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ ಕಾಂಗ್ರೆಸ್ಗೆ ಕೆಲವು ಕ್ಯಾಂಡಿಡೇಟ್ಸ್ಗಳ ಸಮಸ್ಯೆ ಆಗಿದ್ದಿದ್ದು, ಬಟ್ ಅದರಲ್ಲಿ ಹಾಗೂ ಹೀಗೂ ಮಾಡಿ ತುಂಬ ಹೆಸರಿಟ್ಕೊಂಡಿದ್ದಾರೆ ಬಾದರ್ಲಿ ಅವರು, ಆದರೆ ಹಾಗೂ ಹೀಗೂ ಮಾಡಿ ಒಂದಿಷ್ಟು ಹುಡುಕ್ತಾ ಇದ್ದಾರೆ. ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಟಫ್ ಆಗಿ ಫೈಟ್ ಕೊಟ್ಕೊಳ್ತಾನೆ ಬರ್ತಾ ಇದ್ದಾರೆ. ಅದೇ ಮೊನ್ನೆ ಒಂದು ಚರ್ಚೆನೂ ಬಂತಲ್ವ, ನಿಮ್ಗೆ ನೆನಪಿರ್ಬೋದು, ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನ ವಿಚಾರದಲ್ಲಿ ಮಾತನಾಡಬೇಕಾದ್ರೆ ಬಂತಲ್ಲ ಇಕ್ಬಾಲ್ ಅನ್ಸಾರಿ, ಅದೇ ಕ್ಯಾಂಡಿಡೇಟ್ ಇವರು. ಈಗ ಅಲ್ಲಿ ಫೈಟ್ ಇರೋದು ನಿಂತ್ಕೊಂಡಿರೋದು ನಿಮ್ಗೆ ಗೊತ್ತಿದೆ, ರೆಡ್ಡಿಯವರು ಇದ್ದಾರೆ, ಜನಾರ್ದನ್ ರೆಡ್ಡಿಯವರು ಗಂಗಾವತಿಯಲ್ಲಿ. ಇನ್ನು ತುಮಕೂರು ಗ್ರಾಮಾಂತರ ನಿಂಗಪ್ಪ ಅಂತ ಹೇಳ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರದಲ್ಲಿ ಹೊಳಲ್ಕೆರೆಯದು ಏನಾಗುತ್ತೆ ಆಂಜನೇಯ ಅಂತ ಹೇಳ್ತಾ ಇದ್ದಾರೆ. ಹೊಳಲ್ಕೆರೆಯದಲ್ಲಿ ಡೆಫಿನೆಟ್ಲಿ ಅವರೇ, ಇನ್ಯಾರು ಬೇರೆ ಅವ್ರಿಗೆ ತಂದು ಕೊಡ್ತಾರ ಅಥವಾ ಸರ್ಪ್ರೈಸಾಗಿ ಹೊಸದಾಗಿ ಏನಾದರೂ ತರ್ತಾರ, ಏನೋ ಆಗಲಿಕ್ಕಿಲ್ವೇನೋ ಹೊಳಲ್ಕೆರೆಯಲ್ಲಿ. ಇನ್ನು ಜಗಳೂರಲ್ಲಿ ಎಚ್ ಪಿ ರಾಜೇಶ್ ಅದರಲ್ಲಿ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹರಿಹರದಲ್ಲಿ ರಾಮಪ್ಪ ಅಂತ ಹೇಳ್ತಾ ಇದ್ದಾರೆ. ಹೊನ್ನಳ್ಳಿಯಲ್ಲಿ ಶಾಂತನಗೌಡ ಹೇಳ್ತಾ ಇದ್ದಾರೆ. ಮೊಳಕಾಲ್ಮೂರಲ್ಲಿ ಎನ್ ವೈ ಗೋಪಾಲಕೃಷ್ಣ. ಇವೆಲ್ಲ ಕಳೆದ ಬಾರಿ ಹೆಸರುಗಳು ಬಂದಿತ್ತು, ಕೆಲವರು ಸ್ಪರ್ಧೆಯನ್ನು ಕೂಡ ಅದರಲ್ಲಿ ಮಾಡಿದರು, ಕೆಲವರು ಸ್ಪರ್ಧೆ ಮಾಡಿರಲಿಲ್ಲ, ಕೆಲವರಿಗೆ ಈ ಬಾರಿ ಕೊಟ್ಟಿದ್ದಾರೆ. ಗ್ರಾಮಾಂತರದಲ್ಲಿ ನನಗೊಂದು ಸರ್ಪ್ರೈಸ್ ಅನ್ನಿಸ್ತು, ಗೊತ್ತಿಲ್ಲ ಈ ಬಾರಿ ಏನು ಮಾಡ್ತಾರೆ ಅಂತೇಳಿ ಅಲ್ಲಿರುವಂಥದ್ದು ಹೆಸರು ಅಂತ ಹೇಳಿ. ಸೊ ಹಾಗಾಗಿ ತುಮಕೂರಿನ ವಿಚಾರ ಇದಿಷ್ಟು ಆಗಿದ್ದು. ಈಗ ಸದ್ಯಕ್ಕೆ 49 ಅಭ್ಯರ್ಥಿಗಳ ಪಟ್ಟಿ, ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಯಾರ್ಯಾರ ಅಭ್ಯರ್ಥಿಗಳು ಹೇಗೆ ಅನ್ನೋದನ್ನು ನೋಡಬೇಕು, ಅದರ ಜೊತೆಗೆ ಯಾರನ್ನು ಹೇಗೆ ಯಾವ ರೀತಿಯಾಗಿ ಪಕ್ಷದ ಒಳಗಡೆ ಇರೋರು ಒಪ್ಕೊಳ್ತಾರೆ, ಸ್ವೀಕರಿಸ್ತಾರೆ, ಬನ್ನಿ ಸ್ವಾಗತ ನಿಮಗೆ ಅಂತ ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಅದು ಕಾಂಗ್ರೆಸ್ಸು ಅಷ್ಟೇ, ಬಿ ಜೆ ಪಿನೂ ಅಷ್ಟೇ, ಜೆ ಡಿ ಎಸ್ಸು ಅಷ್ಟೇ. ಬಟ್ ಜೆ ಡಿ ಎಸ್ಸಿಗೆ ಈ ಸಮಸ್ಯೆ ಸ್ವಲ್ಪ ಕಡಿಮೆ ಇರೋದು, ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದೇನೋ.